ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಹಿರಿಯ ಸಿದ್ದರಾಮಯ್ಯ ಆಕ್ಟ್ ತಂದ್ರು 2014ರಲ್ಲಿ. ಆ SIC ದುಡ್ಡನ್ನು ಬೇರೆ ಬಳಸಬಾರ್ದು ಅಂತೇಳಿ. ನಾನು ಬಹಳ ಬೇಜಾರಾಗಿ ಒಂದು ಮಾತು ಹೇಳ್ತೀನಿ, ನಾನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ, ಏನಕ್ಕೆ ಎಲ್ಲ ಔಟ್ಡೇಟೆಡ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಅಂತ ತೆಲಂಗಾಣ CM ನೋಡಿ ಕಲಿಬೇಕು. ಮೊದಲನೇ ಸಿದ್ದರಾಮಯ್ಯನವರ, ಬೇರೆ ಸಿದ್ದರಾಮಯ್ಯನವರ ನಿಮಗೆ ಗೊತ್ತಾಗುತ್ತೆ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನಾ? ಇಲ್ಲ, ನಾನು ರಾಜಕೀಯ 40 ವರ್ಷ ನೋಡಿದ್ದೇನೆ. ಗ್ರ್ಯಾಂಡ್ ಸರ್ಕಾರದ್ದು, ಪಕ್ಷದಲ್ಲ ಇದು. ಮುಂದಿನ ಸರ್ಕಾರನೂ ಮೈತ್ರಿಯೊಂದಿಗೆ ಮಾಡ್ತೇವೆ. ಈ ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್ ಇದ್ದಂಗೆ ಇದು. ದಲಿತರ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು ದಲಿತರ ದುಡ್ಡು ಏನಾಗಿದೆ. 25,600 ಕೋಟಿ ರೂಪಾಯಿ SC ST TSP ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇದೇ ಸಿದ್ದರಾಮಯ್ಯ ಆಕ್ಟ್ ತಂದ್ರು 2014ರಲ್ಲಿ. ಆ SIC ದುಡ್ಡನ್ನು ಬೇರೆ ಬಳಸಬಾರ್ದು ಅಂತೇಳಿ ಅದನ್ನೇ Section 7D ಅನ್ನ ತಿದ್ದುಪಡಿ ಮಾಡಿ 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. ಅಂದ್ರೆ ದಲಿತರ ಉದ್ಧಾರಕನ, ದಲಿತರ ದ್ರೋಹಿನ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ ಜನರು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಬಹಳ ಬಂಡ ರಾಜಕಾರಣಿ ಅಂತ ಗೊತ್ತಿದೆ ನನಗೆ. ದುರಂಕಾರದ ರಾಜಕಾರಣಿಯು ಸಹ ಪ್ರೆಸ್ ಅವರಿಗೆ ದಬಾಯಿಸ್ತಾರೆ, ನಿನಗೇನ್ ಗೊತ್ತು, ನೀನು BJP ಕಳಿಸಿದ್ರ, ಇವೆಲ್ಲ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ತಾನೊಬ್ಬನೇ ಬಹಳ ಬಹಳ ಸಚ್ಚಾರಿತ್ರ, ಬೇರೆಯವರೆಲ್ಲ ಭ್ರಷ್ಟರು ಅನ್ನೋ ಭಾವನೆ ತಲೆಯಲ್ಲಿ ತುಂಬಿದೆ. ನಾನು MLA ಇದ್ದಾಗ ಒಂದು ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಕೈಗೆ ಹೂಬ್ಲೆಟ್ ವಾಚ್ ಕಟ್ಕೊಂಡ್ಬಂದಿದ್ರು, 80 ಲಕ್ಷ ವಾಚ್ ಅದು. ಅವತ್ತು 45 ಜನ BJP MLA ಇದ್ದು ನಾವು. ಅದಾವತ್ತು KJP 4 ಜನ ಇದ್ರು, ನಾವು 40 ಜನ ಇದ್ವಿ. 40 ಜನ ಧರಣಿ ಮಾಡಿ ಗಲಾಟೆ ಮಾಡಿ ಕೊನೆಗೆ ಸಿದ್ದರಾಮಯ್ಯ ವಾಚ್ ಅನ್ನ ಸಭಾಪತಿ ಕೊಟ್ಬಿಟ್ರು, ಇಟ್ಕೊಳ್ಳಿ ಸ್ವಾಮಿ, ನನಗೆ ಬೇಡ ವಾಚು ಅಂತ. ಆವತ್ತಿಂದ ಶುರುವಾಯಿತು ಸಿದ್ದರಾಮಯ್ಯನವರ ಮಜಾವಾದಿ ಧೋರಣೆ. ಸಮಾಜವಾದಿ ಮುಖವಾಡ ಕಳಚಿ ಮಜಾವಾದಿಯಾಗಿ ಪರಿವರ್ತನೆ ಆಗಿದ್ದಾರೆ. ಇನ್ನು ಮೂಢ ಹಗರಣ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದ್ರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಹಿತವನ್ನ ಮರೆತಿದೆ, ಎಲ್ಲ ವರ್ಗದವರಿಗೂ ಮೋಸ ಮಾಡಕ್ ಶುರು ಮಾಡಿದೆ. ರೈತರಿಗೆ ಅನ್ಯಾಯ, ಉದ್ಯೋಗ ಸೃಷ್ಟಿ ಇಲ್ಲ, ಮಹಿಳೆಯರಿಗೆ ಅನ್ಯಾಯ ಮಾಡಿದೆ, ಮಹಿಳೆಯರಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದೆ, ಬಸ್ ಫ್ರೀ, ಎಲ್ಲಾದ್ರೂ ಹೋಗ್ಬೋದು ಒಂದು, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಹೆಣ್ಮಕ್ಳು ಕರಿಯುವ ಹಾಲಿಗೆ 2 ರೂಪಾಯಿ ಕಡಿಮೆ ಮಾಡಿ 4 ರೂಪಾಯಿ ನಾವು ಮೋಸ ಮಾಡ್ತೀರಿ ಅಂದ್ರೆ ಅವ್ರದ್ದು ಅವ್ರಿಗೆ ಕೊಟ್ಟಂಗ ಆಯ್ತು, ನೀವು ಕೊಟ್ಟ ಲಾಭ ಏನು? ಆಮೇಲೆ ಸರ್ಕಾರ ಬಂದ್ಮೇಲೆ ಈ ಮದ್ಯ ಸಾರಾಯಿ ಮದ್ಯ ಬ್ರ್ಯಾಂಡ್ಗಳು 4 ಬಾರಿ ಜಾಸ್ತಿ ಆಗಿದೆ. ಅದು ಡೆಲ್ಲಿಂದ ಕೊಡ್ಬೇಕು. ನೀವು ಕೊಡು 2,000 ರೂಪಾಯಿಗೆ ಇನ್ನವರಿಗೆ ಕೈಯಿಂದ 2,000 ಸೇರಿಸಿ 4,000 ತಿಂಗಳು ಖರ್ಚು ಮಾಡಿ. ಇದೆಲ್ಲ ಅಭಿವೃದ್ಧಿ ಅಂದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಕ್ಕೆ ಇಂಡೆಕ್ಸಸ್ ಇದೆ, ಯಾವ ರೀತಿ ಅವರ ಜೀವನ ಮಟ್ಟ ಜಾಸ್ತಿ ಆಗಿದೆ, ಅಳತೆಗೋಳು ಎನ್ನುವುದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ. ನಾನು ಬಹಳ ಬೇಜಾರಾಗಿ ಒಂದು ಮಾತು ಹೇಳ್ತೀನಿ, ಅಧಿಕಾರ ನಡೆಸುವವರಿಗೆ ಸಂಯಮ ಬಹಳ ಜಾಸ್ತಿ ಇರಬೇಕು, ಸಮಾಧಾನ ಜಾಸ್ತಿ ಇರಬೇಕು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲಸ ಮಾಡಿದೆಲ್ಲ ಮಂತ್ರಿಗಳಿಗೆ ದುರಹಂಕಾರ ಜಾಸ್ತಿ, ಅಹಂಭಾವ ಜಾಸ್ತಿ. ಅವರೇ ಮೇಲ್ ಬೀಳೋ ಪ್ರವೃತ್ತಿನ ಬೆಳೆಸ್ಕೊಂಡ್ಬಿಟ್ಟವ್ರ ಮಂತ್ರಿಗಳೆಲ್ಲ ಸೇರಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಸಿಗುವಾಗ ಉಚಿತವಾಗಿ ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ ಏನಕ್ಕೆ? ಉಚಿತವಾಗಿ ನೀವು ಔಷಧಿ ಕೊಡಿ ನಮ್ಗೆ ಅಭ್ಯಂತರ ಇಲ್ಲ. ನಿಮ್ಮಲ್ಲಿ ಸಿಗದೇ ಇರುವ ಔಷಧಿಗಳು ಎಲ್ಲ ಉಚಿತ ಕೊಡ್ತೀರ? ನೀವು ಸ್ಟಂಟ್ ಆಗ್ತೀರಿ. ಹಾರ್ಟ್ ಪ್ರಾಬ್ಲಮ್ ಬಂದವರಿಗೆ, ಆಂಜಿಯೋಪ್ಲಾಸ್ಟಿ ಮಾಡಿದವರಿಗೆ ಸ್ಟಂಟ್ ಅನ್ನ ನೀವು ಮಾಡ್ತಾ ಇದ್ದೀರಿ.
ಒಂದೂವರೆ ಲಕ್ಷ ಎರಡು ಲಕ್ಷ ಮಾರ್ತಾ ಇದೆ ಸ್ಟಂಟ್ ಅನ್ನ, ಇವತ್ತು 30,000 ಸಿಗ್ತಾ ಇದೆ ಅಲ್ವಾ? ಇವಾಗ ನೀ ರಿಪ್ಲೇಸ್ಮೆಂಟ್ ಇದೆ, ಬೇರೆ ಬೇರೆ ರಿಪ್ಲೇಸ್ಮೆಂಟ್ಸ್ ಎಲ್ಲ ಇದೆ, ಇವೆಲ್ಲವನ್ನು ಯಾವ್ಯಾವ್ದನ್ನು ಫ್ರೀಯಾಗಿ ಕೊಡಕ್ ಆಗಲ್ವೋ ಅವೆಲ್ಲವನ್ನ ಕೊಡಕ್ಕೆ ಜನೌಷಧಿ ಮುಖಾಂತರ ಪ್ರಾರಂಭ ಮಾಡೋ ತಪ್ಪೇನಿದೆ? ಅದೇ ನೀವು ಏನ್ ಮಾಡ್ಬೇಕು ಡಾಕ್ಟರ್, ಯಾರು ಮಂತ್ರಿಗಳು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚೀಟಿ ಬರ್ಕೊಂಡು ಈ ಮೆಡಿಕಲ್ ಶಾಪ್ ಕಳಿಸ್ತಾರಲ್ಲ, ಅದನ್ನು ಕಡಿವಾಣ ಹಾಕಿ ಸ್ವಾಮಿ. ಒಂದನೇದು, ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಇಲ್ವಾ, ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಮನೆ ನೀವೇ ಹೋಗಿದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಲ್ಲಿ ಲೋಕಾಯುಕ್ತ ಹೋದಾಗ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಹೇಳಿದ್ದಾರೆ ಎಲ್ಲ ಔಟ್ಡೇಟೆಡ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ರಮ ವಹಿಸಿ ಅಂದ್ರೆ, ಮೋದಿ ಮೇಲೆ ವಿರೋಧ ಮಾಡಿ, ಮೋದಿನ ದ್ವೇಷ ಮಾಡಿ, ಅವರು ಪ್ರಾರಂಭ ಮಾಡಿರುವಂತ ಜನೌಷಧಿ ಕೇಂದ್ರಗಳ ಬಗ್ಗೆ ನಿಮ್ಗೆ ಯಾಕೆ ಕಂಗಣ್ಣು? ಯಾಕೆಂದ್ರೆ ಮೋದಿಯವರು ಕಿಸಾನ್ ಸಮ್ಮಾನ್ ಸ್ಕೀಮು 10,000 ಕೊಡ್ತಾ ಇದ್ರು, 6,000 ಕೊಡ್ತಾ ಇದ್ರು, ನಾವು 4,000 ಹಾಕಿ ನಮ್ಮ ಸರ್ಕಾರ 10,000 ಕೊಡ್ತಾ ಇದ್ರು. ನೀವು ಸರ್ಕಾರ ಬಂದ ತಕ್ಷಣ 4,000 ನಿಲ್ಲಿಸಿದ್ದೆ ಯಾಕೆ? ಏನ್ ನಿಮ್ ಧೋರಣೆ ರೈತರ ಬಗ್ಗೆ? ಅಂದ್ರೆ ಮೋದಿ ಏನ್ ಹೇಳ್ತಾರೆ ಮಾಡಬಾರ್ದು, ಇದೇನ ಧೋರಣೆ ನಿಮ್ದು? ನಿಮ್ಮ ದುರಹಂಕಾರಕ್ಕೆ, ನಿಮ್ಮ ದ್ರಾಷ್ಟ್ಯಕ್ಕೆ, ನಿಮ್ಮ ಅಹಂಕಾರಕ್ಕೆ ಕರ್ನಾಟಕ ರಾಜ್ಯ ಬಲಿಯಾಗ್ತಾ ಇದೆ. ಸೊ ನಿಮ್ಗೆ ಓಟ್ ಹಾಕಿದ್ದಕ್ಕೋಸ್ಕರ ಜನರು ಶಾಪ್ ಆಗ್ತಾ ಇದೆ ನಿಮ್ಮನ್ನ, ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಬರೋ ಸ್ಕೀಮ್ ಬರ್ತಾ ಇಲ್ಲ. ಯಾಕೆ ಹೇಳಿ? ನಿಮ್ ದುರಹಂಕಾರ, ನಿಮ್ ವರ್ತನೆ ಸರಿ ಇಲ್ಲ. ಬುದ್ಧಿವಂತ ರಾಜಕಾರಣಿ ಏನ್ ಮಾಡ್ತಾರೆ ಅಂದ್ರೆ, ಕಿಶನ್ ಯಾರೋನು ರೇವಂತ್ ರೆಡ್ಡಿ ಅಂತ ತೆಲಂಗಾಣ CM ನೋಡಿ ಕಲಿಬೇಕು. ಅವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಕೊಡಬೇಕಾದ ಗೌರವ ಕೊಡ್ತಾರೆ ಅವರು, ಕೇಂದ್ರ ಸರ್ಕಾರ ಕೊಡೋ ಗೌರವ ಕೊಡ್ತಾರೆ. ಹಾಗಾಗಿ ಸಮನ್ವಯ ಸಂಬಂಧ ಚೆನ್ನಾಗಿದೆ, ದುಡ್ಡು ಸ್ಕೀಮ್ಸ್ ಚೆನ್ನಾಗಿ ಬರ್ತದೆ. ನೀವೇ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೇನೆ, ಪಾದಯಾತ್ರೆ ಶುರು ಮಾಡಿದಾಗಿನಿಂದ ಮುಖ್ಯಮಂತ್ರಿಯವರ ಮುಖ ನೋಡಿ, ಮೊದಲನೇ ಸಿದ್ದರಾಮಯ್ಯನವರ ಬೇರೆ ಸಿದ್ದರಾಮಯ್ಯನವರ ನಿಮಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರ ಮುಖ ಭಾರಿ ಡಲ್ ಆಗಿದೆ, ಗಾಬರಿ ಪಟ್ಟವರೇ, ಆತಂಕಗೊಳಪಟ್ಟವರೇ, ಮುಂದೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಬದುಕ್ತಾ ಇದ್ದಾರೆ. ಪಾದಯಾತ್ರೆ ಎಫೆಕ್ಟ್ ಅಷ್ಟಾಗಿದೆ. ಬಾಂಗ್ಲಾದೇಶದ ಹಿಂದುಗಳ ಕಬ್ಬು ಪ್ರತಿಭಟನೆಗಳು ಆಗ್ತಿದೆ ಭಾರತದ ಬಗ್ಗೆ. ಬಾಂಗ್ಲಾದೇಶದಲ್ಲಿ ಹಿಂದುಗಳ ಮಾರಣ ಹೋಮ ಅತ್ಯಂತ ಖಂಡನೀಯ, ಅತ್ಯಂತ ಹೇಯ ಕೃತ್ಯ. ನನಗೆ ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದ ಹಿಂದುಗಳ ಪರ ನಿಲ್ಲಬೇಕು. ಇಡೀ ಭಾರತ ದೇಶ ಏಕೈಕ ಅತಿ ದೊಡ್ಡ ಹಿಂದೂ ರಾಷ್ಟ್ರ ವಿಶ್ವದಲ್ಲಿ. ಹಿಂದೂಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲೂ ಇದೆ. ಆದ್ರೆ ದುರಂತ ಏನು ಅಂದ್ರೆ, ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಗಾಜಾ ಪಟ್ಟಿ ಮೇಲೆ ಪ್ಯಾಲೆಸ್ಟೈನ್ ಅವರು ಯುದ್ಧ ಮಾಡಿದಾಗ ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ರು, ಅವ್ರ ಪರ ಪ್ರತಿಭಟನೆಗೆ ಸಾಥ್ ಕೊಟ್ರು, ಮತ್ತೆ ಅವ್ರ ಪರವಾಗಿ ನಿಂತರು. ಆದ್ರೆ ಇದೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದ ಈ ದಾಳಿ ಮತ್ತು ದಂಗೆ ಎಂದು ಖಂಡಿಸಿ ಒಂದು ಮಾತು ಮಾತಾಡಲಿಲ್ಲ. ಯಾಕೆ? ಅದಕ್ಕೋಸ್ಕರನೇ ಅನುರಾಗ್ ಠಾಕೂರ್ ಹೇಳಿದ್ದು, ನಿಮ್ಮ ಜಾತಕ ಏನು ಅಂತ ಹೇಳಿ, ನೀವ್ ಯಾರು ಅಂತ ಕೇಳಿದ್ರು, ಅದಕ್ಕೋಸ್ಕರ ಹೇಳಿದ್ದು ಪಾರ್ಲಿಮೆಂಟ್ ಅಲ್ಲಿ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನಾ? ಇದೇ ರೀತಿ ಮುಂದುವರೆದ್ರೆ ಭಾರತ ದೇಶದ ಗತಿಯನ್ನು. ಹಾಗಾಗಿ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಗೌರವ ಇದ್ರೆ, ಈ ದೇಶದ ಬಗ್ಗೆ ಕಾಳಜಿ ಇದ್ರೆ, ಇಂತಹ ಘಟನೆಗಳು ನಮ್ಮ ದೇಶದಲ್ಲಾಗ್ಲಿ ಇನ್ನೊಂದು ದೇಶದಲ್ಲಿ ನಡೀದಂಗೆ ನೋಡ್ಕೋಬೇಕಾದ್ರೆ ಆಡಳಿತ ಪಕ್ಷ ಜೊತೆ ಕೈ ಜೋಡಿಸ್ಬೇಕು, ಒಟ್ಟಾಗಿ ನಿಲ್ಬೇಕು, ಆ ದೇಶದ ಹಿಂದೂಗಳ ರಕ್ಷಣೆ ಮಾಡಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ಬೇಕು. ಇಲ್ಲಿನ ಸ್ಥಳೀಯ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಸರ್ಕಾರದಿಂದ ಸರ್ಕಾರದಿಂದ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರದಿಂದ JDS ಮತ್ತು BJP ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ನಾನು MLA ಆಗಿದ್ದಾಗ ಹೆಬ್ಬಾಳದಲ್ಲಿ ಇದೇ ಸಿದ್ದರಾಮಯ್ಯ CM ಆಗಿದ್ರು,
ನನಗೂ ಗ್ರ್ಯಾಂಟ್ ಕೊಡಲಿಲ್ಲ. ನಾವೆಲ್ಲರೂ ಸೇರಿ ಅವತ್ತು ಧರಣಿ ಮಾಡಿ ಗಲಾಟೆ ಮಾಡಿ ನಾವು ಪ್ರತಿಭಟನೆ ವ್ಯಕ್ತ ಮಾಡಿದ್ವಿ. ನನಗೆ ಒಂದು ಅರ್ಥ ಆಗಿಲ್ಲ. ನಾನು ರಾಜಕೀಯ 40 ವರ್ಷದಿಂದ ನೋಡಿದ್ದೇನೆ. 40 ವರ್ಷದಿಂದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರನ್ನ ಭಾರಿ ಗೌರವಿಸಿದ್ ನೋಡಿದ್ದೇನೆ. ವಿರೋಧ ಪಕ್ಷ ಶಾಸಕರಿಗೂ ಸಹ ಅವರ ಗೌರವಕ್ಕೆ ಚ್ಯುತಿ ಆಗದ ಹಾಗೆ ಅವ್ರಿಗೆ ಓಟ್ ಹಾಕಿರುವ ಜನರನ್ನ ಕಾಪಾಡುವ ರೀತಿಯಲ್ಲಿ ಅವರು ಪ್ರತಿನಿಧಿಸುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ದುಡ್ಡು ಕೊಡ್ತಾ ಇದ್ದು ನೋಡಿದ್ದೇವೆ. ಗ್ರ್ಯಾಂಟ್ ಇದು ಗ್ರ್ಯಾಂಟ್ ಸರ್ಕಾರದ್ದು, ಪಕ್ಷದಲ್ಲ. ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ. ಇದು ಇಲ್ಲ ಬಿಜೆಪಿ ಜೆಡಿಎಸ್ ಪಕ್ಷದ ಆಸ್ತಿ ಅಲ್ಲ. ಇದು ಇದು ಟ್ರೆಜರಿ. 343,000 ಕೋಟಿ ಬಜೆಟ್ ಏನಿದೆ ಈ ರಾಜ್ಯ ಜನರದು, ಇದು ಸರಿಯಾಗಿ ಎಲ್ರಿಗೂ ಸಲ್ಲಬೇಕಾಗ್ತದೆ. ಹಾಗಾಗಿ ಜೆಡಿಎಸ್ಗೂ ಪಾಲು ಕೊಡಬೇಕು, ಜೆಡಿಎಸ್ ಎಂಎಲ್ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು, ಬಿಜೆಪಿ ಎಂಎಲ್ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು, ಕಾಂಗ್ರೆಸ್ ಅವ್ರಿಗೂ ಗ್ರ್ಯಾಂಟ್ ಕೊಡಬೇಕು. ಇದರಲ್ಲಿ ತಾರತಮ್ಯ ಮಾಡಬಾರ್ದು. ಆದರೆ ದುರಂತ ಏನು, ಸಿದ್ದರಾಮಯ್ಯನವರು ಬಂದಾಗಿನಿಂದ ಈ ತಾರತಮ್ಯ ಧೋರಣೆ ಜಾಸ್ತಿ ಆಗಿದೆ. ಹಾಗಾಗಿಯೇ ಅಭಿವೃದ್ಧಿ ಬಹಳ ಕುಂಠಿತಾಗಿದೆ. ರಾಜಕಾರಣದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿದೆ, ವಿರೋಧಾಭಾಸಗಳು ಜಾಸ್ತಿ ಆಗಿದೆ. ಅದು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಒಂಥರ ವಿಷವನ್ನು ಬಿತ್ತುವ, ಬೀಜವನ್ನು ಬಿತ್ತುವ ಕೆಲಸ ಪ್ರಾರಂಭ ಆಗಿದೆ ಸಿದ್ದರಾಮಯ್ಯನಿಂದ. ನೂರಕ್ಕೆ 100% ತಮ್ಮ ಟಿವಿಗಳಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿಯವರು, ಈ ಮೈತ್ರಿ ಎಂದೆಂದಿಗೂ ಮುರಿದು ಬೀಳುವುದಿಲ್ಲ, ಜತೆಗೆ ಹೋಗ್ತೇವೆ, ಮುಂದಿನ ಸರ್ಕಾರನೂ ಮೈತ್ರಿಯೊಂದಿಗೆ ಮಾಡ್ತೇವೆ, ಕೇಂದ್ರದಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ, ಇಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ, ಒಪ್ಕೊಂಡಿದ್ದೇವೆ, ನಮ್ಮೆಲ್ಲರ ಸಹಮತ ಇದೆ. ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಹೋದ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 40 ಸೀಟ್ಗಿಂತ ದಾಟಕ್ಕೆ ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಹಾಗಾಗಿ ಈ ಮೈತ್ರಿ ಮುಂದುವರಿಬೇಕು ಅಂತ ಅವ್ರಿಗೂ ಆಸೆ ಇದೆ, ನಮಗೂ ಆಸೆ ಇದೆ. ಇದಂತರ ಈ ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್ ಇದ್ದಂಗೆ. ಇದು ಹುಡುಗ ಹುಡುಗನ ಇಷ್ಟಪಟ್ಟಿದ್ದಾರೆ, ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಮೈತ್ರಿ ಮುಂದುವರಿಯುತ್ತೆ, ಮುಂದುವರಿಬೇಕು.